ಪ್ರಿಯ ವೀಕ್ಷಕರೇ, ನಾವು ದೀಪದ ಮಹತ್ವದ ಬಗ್ಗೆ, ಶುಭ ದೀಪದ ಬಗ್ಗೆ, ದೀಪಕ್ಕೆ ಹಾಕುವಂತಹ ಎಣ್ಣೆಯ ಬಗ್ಗೆ, ಹಾಗೆ ಎಷ್ಟು ಸಂಖ್ಯೆಯಲ್ಲಿ ಬತ್ತಿಗಳಿರಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ದೀಪವನ್ನು ಹಚ್ಚಿಡುವಂಥದ್ದು ಭಕ್ತಿಯಿಂದ ದೇವರಿಗೆ ಸಮರ್ಪಿಸುವಂಥ ಒಂದು ವಿಶೇಷವಾದಂಥ ಒಂದು ಉಪಚಾರ ಇದು. ಅದಕ್ಕಾಗಿ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ಅಂತ ಹೇಳ್ತಾರೆ. ಅಂದರೆ ಭಕ್ತಿಯಿಂದ ಈ ದೀಪವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಭಗವಂತನಲ್ಲಿ ಅರಿಕೆಯನ್ನು ಮಾಡ್ತಾರೆ. ಹಾಗಾಗಿ ಜ್ಯೋತಿರ್ಮಯನಾದಂತಹ ಪರಮಾತ್ಮನ ಪ್ರತಿನಿಧಿಯೂ ಕೂಡ ದೀಪ ಆಗಿರುವಂಥದ್ದು. ಅದಕ್ಕಾಗಿಯೇ ದೀಪ ಜ್ಯೋತಿರ್ ನಮೋಸ್ತುತೆ ಅಂತ ಹೇಳ್ತಾರೆ. ಅಂದರೆ ಕೇವಲ ದೀಪಕ್ಕೂ ಕೂಡ ಕೈ ಮುಗಿಯುತ್ತೇವೆ, ಯಾವುದೇ ದೀಪವನ್ನು ಹತ್ತಿಸುವಾಗಲೂ ಕೂಡ ಅದಕ್ಕೊಮ್ಮೆ ಕೈ ಜೋಡಿಸುವಂತಹ ಸಂಪ್ರದಾಯ ನಮ್ಮಲ್ಲಿರುವಂಥದ್ದು. ಹಾಗಾಗಿ ದೇವರನ್ನು ಪ್ರತಿನಿಧಿಸುವಂಥ ಯೋಗ್ಯತೆಯನ್ನು ಹೆಚ್ಚಿಸುವುದಕ್ಕಾಗಿ ದೀಪ ಜ್ಯೋತಿಯಲ್ಲಿ ಜ್ವಾಲೆಯ ಉದ್ದ ಅಂಗುಷ್ಟ ಪರ್ವದಷ್ಟಿರಬೇಕು ಅಂತ ಹೇಳ್ತಾರೆ. ಇದು ಮಲ್ಲಿಗೆಯ ಮೊಗ್ಗಿನಂತಿರಬೇಕು, ಗೋಮೇಧಿಕ ರತ್ನದ ಬಣ್ಣವನ್ನು ಹೊಂದಿರಬೇಕು. ಹಾಗೆ ಈ ದೀಪ ಗಾಳಿಗೆ ಅಲುಗಾಡದೆ ನಿಶ್ಚಲವಾಗಿರಬೇಕು. ಆದರೆ ಯಾವುದೇ ಕಾರಣಕ್ಕೂ ಕೂಡ ತ್ರಿಕೋಣಾಕಾರವಾದಂತಹ ಗೂಡಿನಲ್ಲಿ ದೀಪವನ್ನು ಹಚ್ಚಿಡಬಾರದು ಅಂತ ಹಿರಿಯರು ಹೇಳ್ತಾರೆ. ದೀಪವನ್ನು ಹತ್ತಿಸಲು ಬಳಸುವಂತಹ ತುಪ್ಪ ಅಥವಾ ಎಣ್ಣೆಗಳಿಂದ ಆತ್ಮಧ್ಯಾನಕ್ಕೆ ಪೋಷಕವಾದಂತಹ ಸುವಾಸನೆ ಬರಬೇಕು ಅಂತ ಹೇಳ್ತಾರೆ. ಅದೇ ಯೋಗಶಾಸ್ತ್ರ ಹೇಳುವಂತೆ ಮನಸ್ಸಿಗೆ ಅದು ಹಿತವಾಗಿರಬೇಕು ಅಂತ. ಮನೋನುಕೂಲೇ ನಾತು ಚಕ್ಷು ಪೀಡನೆ ಅಂತ ಹೇಳ್ತಾರೆ. ಅಂದರೆ ಕಣ್ಣುಗಳಿಗೆ ಪೀಡೆಯನ್ನು ಈ ದೀಪ ಉಂಟು ಮಾಡಬಾರದು ಅನ್ನುವಂಥ ನಿಯಮಗಳು ಕೂಡ ಶಾಸ್ತ್ರದಲ್ಲಿ ಇರುವಂಥದ್ದು. ಹಾಗಾಗಿ ದೀಪವನ್ನು ಹಚ್ಚುವಂಥದ್ದು ನಮ್ಮಲ್ಲಿರುವಂತಹ ಕತ್ತಲೆಯನ್ನು ದೂರ ಮಾಡಿಕೊಳ್ಳಲಿಕ್ಕೆ, ಹಾಗೆ ಭಗವಂತನ ಸೌಂದರ್ಯವನ್ನು ನೋಡಲಿಕ್ಕೂ ಕೂಡ ದೀಪವನ್ನು ಭಗವಂತನ ಮುಂದೆ ಹಚ್ಚಿಡುವಂಥದ್ದು ಇದೆ. ಹಾಗಾಗಿ ಪರಮಾತ್ಮ ಪ್ರತಿನಿಧಿಯಾದಂತಹ ಒಂದು ದೀಪವನ್ನು ದೇವರ ಸನ್ನಿಧಿಯಲ್ಲಿ ಹಚ್ಚಿಡುವಂಥದ್ದು ನಂದಾದೀಪವಾಗಿ, ಅದು ಕೂಡ ನಮ್ಮ ಸಂಪ್ರದಾಯದಲ್ಲಿ ಇರುವಂಥದ್ದು. ಹಾಗೆ ಈ ದೀಪ ಅನ್ನುವಂಥದ್ದು ದೇವತೆಗಳಿಗೆ ಪ್ರಿಯವಾಗಿದ್ದ ಇರೋದ್ರಿಂದ, ಹಾಗೆ ಹಸುರು ಶಕ್ತಿಗಳನ್ನು, ಭೂತ ಪ್ರೇತಾದಿಗಳನ್ನು ಓಡಿಸುತ್ತೆ ಈ ದೀಪ. ಏಕೆಂದರೆ ಆ ಬೆಂಕಿಯ ಜ್ವಾಲೆ ಭೂತ ಪ್ರೇತ ಪಿಶಾಚಿಗಳಿಗೆ ಇಷ್ಟ ಆಗಲ್ಲ. ಆದ್ದರಿಂದ ದೀಪವನ್ನು ಹಚ್ಚಿಡುವಂಥದ್ದು, ತದನಂತರದಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂಥ ಒಂದು ಅಂಶ. ಹಾಗೆ ಪರಮಾತ್ಮನಿಗೆ ದೀಪವನ್ನು ಹಚ್ಚಿಡುವಂಥದ್ದಷ್ಟೇ ಅಲ್ಲ, ಇಲ್ಲಿ ಮಂಗಳ ನೀರಾಜನವನ್ನು ಕೂಡ ಮಾಡುವಂಥದ್ದು, ಅಂದರೆ ಮಂಗಳಾರತಿಯನ್ನು ಕೂಡ ಮಾಡುವಂಥದ್ದು ಕೂಡ ಇಲ್ಲಿದೆ. ಅಂದರೆ ಭಗವಂತನಲ್ಲಿ ಕರ್ಪೂರದಿಂದ ನೀರಾಜನವನ್ನು ಮಾಡಿದರೆ ಅಂತರ್ಯಾಮಿಯಾಗಿರುವಂತಹ ಪರಂಜ್ಯೋತಿಯ ಪೂಜೆ ಆಗುತ್ತೆ, ಇಲ್ಲಿ ಪೀಡಾ ಪರಿಹಾರವಾಗುತ್ತೆ. ದೀಪ ದರ್ಶನದಿಂದ ನಮ್ಮ ಶರೀರದ ಒಳಗಡೆ ಹೊರಗಡೆ ಕಾಡ್ತಾ ಇರುವಂತಹ ಪೀಡಾಕರ ದುಷ್ಟ ಶಕ್ತಿಗಳ ನಿರಸನವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀರಾಜನ ದೀಪವು ಪರಮಾತ್ಮನ ಪ್ರತಿನಿಧಿ ಅನ್ನುವಂತಹ ಭಾವನೆ ದೃಢವಾಗಿದ್ದಾಗ ಮಾತ್ರ ಅದು ಸಿದ್ಧಿಸುವಂಥದ್ದು. ಹಾಗೆ ವೀಕ್ಷಕರೇ, ಬಹಳ ವಿಶೇಷವಾಗಿ ನಾವು ಲಕ್ಷ್ಮೀ ಕಟಾಕ್ಷ ಆಗಬೇಕು ಅಂತ ಹೇಳಿ ತುಪ್ಪದ ದೀಪಗಳನ್ನು ಹಚ್ಚಿಡುವಂಥದ್ದು ನಮ್ಮ ಸತ್ಸಂಪ್ರದಾಯಗಳಲ್ಲಿ ಒಂದು ಅಂಶವಾಗಿರುವಂಥದ್ದು. ಹಾಗಾಗಿ ದೀಪವನ್ನು ಯಾರೇ ಹಚ್ಚಲಿ, ಅವರು ಕುಳಿತುಕೊಂಡೇ ದೀಪವನ್ನು ಹಚ್ಚಬೇಕು. ನಿಂತುಕೊಂಡು ದೀಪವನ್ನು ಹಚ್ಚೋದು, ಬಗ್ಗಿ ದೀಪವನ್ನು ಹಚ್ಚುವಂಥದ್ದನ್ನ ಮಾಡಬಾರ್ದು. ಹಾಗೆ ಮನೆಯಲ್ಲಿ ಬೆಣ್ಣೆ ಕಾಯಿಸಿದಂತಹ ತುಪ್ಪದಿಂದ ದೇವರಿಗೆ ದೀಪವನ್ನು ಹಚ್ಚಿದರೆ ಆ ಮನೆಯಲ್ಲಿ ಅಭೀಷ್ಟ ಸಿದ್ಧಿಗಳು ಲಭಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ತುಪ್ಪದ ದೀಪಗಳನ್ನು ಸುಬ್ರಹ್ಮಣ್ಯ ಸ್ವಾಮಿ ಸರ್ಪದೇವತೆಗಳ ಮುಂದೆ ಹಚ್ಚಿಟ್ರೆ ಆ ಕುಟುಂಬದವರಿಗೆ ಎಂದೂ ಕೂಡ ಸರ್ಪದೋಷಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹಸುವಿನ ಶುದ್ಧವಾದ, ಅದರಲ್ಲೂ ದೇಸಿ ಹಸುವಿನ ಶುದ್ಧವಾದಂತಹ ತುಪ್ಪ ಬಹಳ ಉತ್ಕೃಷ್ಟವಾಗಿರುವಂಥದ್ದು. ಇನ್ನು ಮಹಾಗಣಪತಿಗೆ 21 ದಿನ ತುಪ್ಪದ ದೀಪಗಳನ್ನು ಹಚ್ಚಿದರೆ ನೆನೆದ ಕಾರ್ಯಗಳು ನೆರವೇರುತ್ತೆ, ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಇನ್ನು ದೇವಿ ದೇವಾಲಯಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಕುಜದೋಷ ನಿವಾರಣೆಯಾಗತ್ತೆ. ಹಾಗಾಗಿ ಇಲ್ಲಿ ದೇವಿ ದೇವಾಲಯಗಳಲ್ಲಿ ದುರ್ಗಾ ಮಾತೆಗೆ ತುಪ್ಪದ ದೀಪವನ್ನು ಹಚ್ಚಿಟ್ರೆ ಕುಜದೋಷ ಇರೋದಿಲ್ಲ. ಹಾಗೆ ಶ್ರೀಚಕ್ರ ದೇವತೆಗಳಿಗೆ, ಗಾಯತ್ರಿ ದೇವಿಗೆ, ಕಾಮಾಕ್ಷಿ ದೇವಿಗೆ, ಮೀನಾಕ್ಷಿ ದೇವಿಗೆ, ತ್ರಿಪುರ ಸುಂದರಿ ದೇವಿ ಇತ್ಯಾದಿ ದೇವತೆಗಳಿಗೆ ತುಪ್ಪದ ದೀಪವನ್ನು ಹಚ್ಚಿದರೆ ನೆನೆದ ಕಾರ್ಯಗಳು ಕ್ಷಿಪ್ರವಾಗಿ ನೆರವೇರುತ್ತೆ, ಅಂದರೆ ಬಹಳ ಬೇಗ ಫಲವನ್ನು ಕೊಡುತ್ತೆ. ಹಾಗೆ ಶ್ರೀರಾಮನವಮಿ ದಿವಸ ಶ್ರೀರಾಮಚಂದ್ರ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ಪೂಜೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿ ಅಣ್ಣ ತಮ್ಮಂದಿರ ಕಲಹಗಳು ಇರೋದಿಲ್ಲ, ಅಂದರೆ ಬಹಳ ಅನ್ಯೋನ್ಯವಾಗಿ ಇರ್ತಾರೆ, ಮನೆಯಲ್ಲಿ ಶಾಂತಿ ನೆಲೆಸಿರುತ್ತೆ ಅನ್ನುವಂಥದ್ದು. ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣನಿಗೆ ತುಪ್ಪದ ದೀಪವನ್ನು ಹಚ್ಚಿ ಶ್ರೀಕೃಷ್ಣ ಸಹಸ್ರನಾಮವನ್ನು ಯಾರು ಪಠನೆಯನ್ನು ಮಾಡ್ತಾರೋ ಅವರಿಗೆ ಪುತ್ರ ಸಂತಾನವಾಗುತ್ತೆ. ಮಕ್ಕಳಿರುವವರು ಇದನ್ನು ಓದಿದರೆ ಮಕ್ಕಳು ಆರೋಗ್ಯವಾಗಿರ್ತಾರೆ, ಸನ್ಮಾರ್ಗದಲ್ಲಿ ನಡೀತಾರೆ. ಹಾಗೆ ಯಾರಿಗೆ ಮಕ್ಕಳು ಆಗಿ ಹೋಗ್ತಾ ಇದೆಯೋ ಅಥವಾ ಮಕ್ಕಳು ಬದುಕುವುದಿಲ್ಲವೋ ಅಂಥವರು ಸಂತಾನ ಗೋಪಾಲಕೃಷ್ಣ ಸ್ವಾಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಸಂತಾನ ಗೋಪಾಲಕೃಷ್ಣ ಸ್ವಾಮಿಯ ಮೂಲ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಅವರಿಗೆ 1 ವರ್ಷದ ಒಳಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ. ಹಾಗೆ ಆ ಮಗು ಕೂಡ ಆಯುಷ್ಯವಂತನಾಗಿ, ಬುದ್ಧಿವಂತನಾಗಿ, ಅಷ್ಟೈಶ್ವರ್ಯವಂತನಾಗಿ ಬೆಳಗ್ತಾನೆ ಅನ್ನುವಂಥದ್ದು ಕೂಡ ಹಿರಿಯರು ಹೇಳಿರುವಂಥ ಮಾತು. ಇದೆಲ್ಲ ಅನುಭವದ ಮಾತು ವೀಕ್ಷಕರೇ. ಹಾಗೆ ಸ್ತ್ರೀ ಸಂತಾನ ಬೇಕು ಅಂತ ಹೇಳಿ ಯಾರಾದರೂ ಅಪೇಕ್ಷೆ ಪಡ್ತಾ ಇದ್ದರೆ ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡುವಾಗ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿದ್ರೆ ಅವರಿಗೆ ಸಂವತ್ಸರದೊಳಗೆ ದೈವ ಭಕ್ತಳಾದಂತಹ ಸ್ತ್ರೀ ಸಂತಾನ ಆಗತ್ತೆ ಅನ್ನೋಂಥದ್ದನ್ನು ಕೂಡ ಹೇಳಿದ್ದಾರೆ. ಇನ್ನು ಯಾರಿಗೆ ಸಂತಾನ ಭಾಗ್ಯವೇ ಇಲ್ಲವೋ ಅಂಥವರು ಶ್ರೀ ಷಷ್ಠಿ ದೇವತೆಯ ಪೂಜೆಯನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ರೆ, ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸಿದರೆ ದೈವ ಸಂಕಲ್ಪದಿಂದ ಸಂತಾನ ಭಾಗ್ಯವಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇನ್ನು ಇಷ್ಟ ದೇವತೆ ಮತ್ತು ಕುಲದೇವತೆಯ ಮುಂದೆ ಯಾರು ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾರೋ ಅವರ ಮನೆ ಉತ್ತರೋತ್ತರ ಅಭಿವೃದ್ಧಿಯಾಗುತ್ತೆ, ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅನ್ನುವಂಥದ್ದನ್ನು ಕೂಡ ಹಿರಿಯರು ಹೇಳಿದ್ದಾರೆ. ಇನ್ನು ನವರಾತ್ರಿ ಸಮಯದಲ್ಲಿ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ಪೂಜೆಯನ್ನು ಮಾಡ್ತಾರೋ ಅವರಿಗೆ ಸಕಲ ಶತ್ರು ಕಾಟವೂ ಕೂಡ ನಿವಾರಣೆಯಾಗುತ್ತೆ, ಸಕಲ ದುಃಖಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ ಅಂತ ಹೇಳಿದ್ದಾರೆ. ಆಶ್ವೀಜ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿವಸ, ಅಂದರೆ ದೀಪಾವಳಿ ಅಮಾವಾಸ್ಯೆ ಅಂತ ಹೇಳ್ತೀವಲ್ಲ, ಆ ದಿನ ಯಾರು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ, ಸಿಹಿ ತಿಂಡಿ ನೈವೇದ್ಯವನ್ನು ಮಾಡಿ ಮಕ್ಕಳಿಗೆ ಹಂಚುತ್ತಾರೋ ಅಂಥವರಿಗೆ ಮನೆಯಲ್ಲಿ ವರ್ಷಪೂರ್ತಿ ಹಣಕಾಸಿನ ಸಮಸ್ಯೆಗಳು ಬರೆಯಲ್ಲ, ಅಂದರೆ ಅವರ ಜೀವನ ನೆಮ್ಮದಿಯಾಗಿರುತ್ತೆ ಅನ್ನುವಂಥದ್ದು. ಹೀಗೆ ಕತ್ತಲೆಯನ್ನು ಹಿಂದಕ್ಕೆ ಬಿಟ್ಟು ಬೆಳಕನ್ನು ಪಡೆಯುವತ್ತ, ಪಡೆದ ಬೆಳಕನ್ನು ಎಲ್ಲರೊಂದಿಗೆ ಹಂಚಿಕೊಂಡು ಬದುಕಬೇಕು ಅನ್ನುವಂಥ ಒಂದು ಸತ್ಸಂಪ್ರದಾಯವನ್ನು ನಮ್ಮ ದೀಪಗಳು ನಮಗೆ ಹಾಕಿಕೊಟ್ಟಿರುವಂಥದ್ದು. ಹಾಗೆ ಇಲ್ಲಿ ಋಣಾತ್ಮಕವಾದಂಥ ಕತ್ತಲೆಯನ್ನು ಧನಾತ್ಮಕವಾದಂಥ ಬೆಳಕು ನಿವಾರಣೆ ಮಾಡುತ್ತೆ, ಇದು ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ, ನೆನ್ನೆಯ ಸಂಚಿಕೆಯಲ್ಲಿ ನಾವು ಕೊಬ್ಬರಿ ಎಣ್ಣೆಯ ದೀಪಗಳ ಬಗ್ಗೆ ವಿಶೇಷ ಮಾಹಿತಿಗಳನ್ನು ಕೇಳ್ಕೊಂಡ್ವಿ. ಈಗ ತುಪ್ಪದ ದೀಪವನ್ನು ಹಚ್ಚಿದರೆ ಯಾವ ಯಾವ ಫಲಾಫಲಗಳಿದೆ ಅನ್ನುವಂಥದ್ದನ್ನು ನೋಡಿದ್ವಿ. ಇನ್ನು ಬೆಳ್ಳಿಯ ದೀಪದ ಕಂಬಗಳ ವಿಶೇಷತೆ ನೋಡೋಣ. ಕೆಲವರ ಮನೆಯಲ್ಲಿ ಬೆಳ್ಳಿ ದೀಪಗಳನ್ನು ಹಚ್ಚುತ್ತಾರೆ. ಯಾಕೆ? ಯಾರ ಮನೆಯಲ್ಲಿ ದೇವರಿಗೆ ಬೆಳ್ಳಿಯ ದೀಪದಲ್ಲಿ ಹಸುವಿನ ತುಪ್ಪ, ಕೊಬ್ಬರಿ ಎಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆಯಿಂದ ದೀಪವನ್ನು ಹಚ್ಚುತ್ತಾರೋ ಅವರಿಗೆ ಮತ್ತು ಆ ಮನೆಯವರಿಗೂ ಕೂಡ ಅಷ್ಟನಿಧಿ ಹಾಗೂ ನವನಿಧಿಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಹಾಗೆ ದೀಪ ದುರ್ಗಾದೇವಿ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹವಾಗಿ ಉತ್ತಮವಾದಂತಹ ಜೀವನವನ್ನು ನಡೆಸ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳಿರುವಂಥ ಮಾತು. ಹಾಗೆ ಅಂತಹ ಮನೆಯಲ್ಲಿ ಶಾಂತಿ, ಸಮೃದ್ಧಿಗಳು ಇರುತ್ತೆ ಅನ್ನುವಂಥದ್ದನ್ನು ಹಿರಿಯರು ಉಲ್ಲೇಖ ಮಾಡಿದ್ದಾರೆ. ಯಾರ ಮನೆಯಲ್ಲಿ ಬಲಮುರಿ ಗಣೇಶನ ಮುಂದೆ, ಶ್ರೀ ಚಕ್ರೇಶ್ವರಿ ದೇವಿಯ ಮುಂದೆ, ರಾಜರಾಜೇಶ್ವರಿ ದೇವಿಯ ಮುಂದೆ, ಲಲಿತಾ ತ್ರಿಪುರ ಸುಂದರಿ ದೇವಿ ಅಥವಾ ಶ್ರೀ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ದೇವರಿಗೆ ಆಗಲಿ, ಬಲಮುರಿ ಶಂಖದ ಮುಂದೆಯೇ ಆಗಲಿ ತುಪ್ಪದ ದೀಪವನ್ನು ಹಚ್ಚಿದ್ರೆ ನೆನೆದ ಕಾರ್ಯಗಳು ಬಹಳ ಬೇಗ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಕಾರ್ಯಸಿದ್ಧಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಅಧಿಕ ಲಾಭವೂ ಕೂಡ ಆಗುತ್ತೆ ಅನ್ನುವಂಥದ್ದು. ಇದು ಬೆಳ್ಳಿಯ ದೀಪಗಳನ್ನು ಹಚ್ಚಿಡೋದ್ರಿಂದ ಆಗುವಂಥ ಲಾಭಗಳು. ಇನ್ನು ಕೆಲವರ ಮನೆಗಳಲ್ಲಿ ಹಿತ್ತಾಳೆ ದೀಪವನ್ನು ಹಚ್ಚಿರ್ತಾರೆ. ಹಾಗಾಗಿ ಹಿತ್ತಾಳೆ ದೀಪಗಳಿಂದ ದೇವರಿಗೆ ದೀಪ ಹಚ್ಚಿದರೆ ಏನು ಫಲ ಅನ್ನುವಂಥದ್ರ ಬಗ್ಗೆ ನೋಡೋದಾದರೆ, ಯಾರ ಮನೆಯಲ್ಲಿ ಹಿತ್ತಾಳೆ ದೀಪವನ್ನು ಹಚ್ತಾರೋ ಆ ಮನೆಯಲ್ಲಿ ದೇವರಿಗೆ ತೇಜಸ್ಸು ಜಾಸ್ತಿ ಆಗುತ್ತೆ, ಮನೆಗೆ ದೈವ ಬಲ ಬರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಆ ಮನೆಯ ಸುತ್ತ ಇರುವಂಥದ್ದು. ಹಾಗಾಗಿ ಯಾವುದೇ ಒಂದು ನಕಾರಾತ್ಮಕವಾಗಿ, ಋಣಾತ್ಮಕವಾಗಿರುವಂಥದ್ದು, ಒಂದು ನೆಗೆಟಿವ್ ಎನರ್ಜಿ ಆ ಮನೆಯನ್ನು ಪ್ರವೇಶ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಯಾರ ಮನೆಯಲ್ಲಿ ದೇವರಿಗೆ ಹಿತ್ತಾಳೆಯಿಂದ ದೀಪವನ್ನು ಹಚ್ಚಿ ದೇವರನ್ನು ಪೂಜೆ ಮಾಡ್ತಾರೋ ಆ ಮನೆಯಲ್ಲಿ ರೋಗ ಬಾಧೆಗಳು, ಅಪಮೃತ್ಯುಗಳು ಕೂಡ ಇರಲ್ಲ ಅಂತ ಹೇಳ್ತಾರೆ. ಇನ್ನು ಸಂಕಲ್ಪ ಸಮೇತ ಹಿತ್ತಾಳೆ ದೀಪವನ್ನು ಹಚ್ಚಿ ದೀಪಕ್ಕೆ ಪೂಜೆಯನ್ನು ಮಾಡಿ ದೇವರ ಪೂಜೆಯನ್ನು ಮಾಡುವಂಥದ್ದು ತದನಂತರದಲ್ಲಿ ಆ ಮನೆಯಲ್ಲಿನ ಸರ್ವ ವಿವಾಹ ದೋಷಗಳು ಕೂಡ ನಿವಾರಣೆಯಾಗುತ್ತೆ, ವಿಘ್ನಗಳು ನಿವಾರಣೆಯಾಗುತ್ತೆ. ಹಾಗಾಗಿ ವಿವಾಹ ಯೋಗ ಪ್ರಾಪ್ತಿಯಾಗುವಂಥದ್ದು. ಈ ಒಂದು ಪುಟ್ಟ ಪ್ರಯತ್ನದಿಂದ ನೋಡಿ ಎಷ್ಟೆಲ್ಲ ಲಾಭಗಳಿದೆ ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರು ಗಮನಿಸಬೇಕು ಅನ್ನುವಂಥದ್ದು ನಮ್ಮ ವಾಹಿನಿಯ ಪ್ರಮುಖ ಆಶಯವಾಗಿದೆ. ಹಾಗೆ ಮಂತ್ರಸಿದ್ಧಿ ಬೇಕು ಅನ್ನೋಂಥವ್ರು ಹಿತ್ತಾಳೆ ದೀಪವನ್ನು ಹಚ್ಚಿ ಪೂಜೆ ಮಾಡಿದ್ರೆ ಮಂತ್ರವು ಬಹಳ ಬೇಗ ಸಿದ್ಧಿಯಾಗತ್ತೆ. ಹಾಗಾಗಿ ವೀಕ್ಷಕರೇ, ನೀವು ಕೂಡ ನಿಮ್ಮ ಇಷ್ಟದೇವರ ಅಥವಾ ಕುಲದೇವರ ಆರಾಧನೆಯ ಸಂದರ್ಭದಲ್ಲಿ ಅಥವಾ ದೇವರ ಪೂಜೆಯ ಸಂದರ್ಭದಲ್ಲಿ ದೀಪಗಳನ್ನು ಹಚ್ಚಿಡುವಂಥದ್ದು ಸಾಮಾನ್ಯವಾಗಿ ರೂಢಿಯಲ್ಲಿರುವಂಥ ಒಂದು ಅಂಶ. ಹಾಗೆ ದೀಪವನ್ನು ಪರಮಾತ್ಮನ ಪ್ರತಿನಿಧಿಯಾಗಿ ದೇವರ ಸನ್ನಿಧಿಯಲ್ಲಿ ಮೊದಲು ಹತ್ತಿಸುವಂಥದ್ದು, ತದನಂತರದಲ್ಲಿ ಉಳಿದ ದೀಪಗಳನ್ನು ಹಚ್ಚಬಹುದು ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ಯಾವುದೇ ಒಂದು ಶುಭ ಕಾರ್ಯಗಳಲ್ಲಾಗಲಿ ಅಥವಾ ಭಗವಂತನ ಆರಾಧನೆಯ ಸಂದರ್ಭದಲ್ಲಾಗಲಿ ದೀಪಗಳನ್ನು ಹಚ್ಚಿಡುವ ಒಂದು ಸಂದರ್ಭದಲ್ಲಿ ಆ ದೀಪ ಶುಭ್ರವಾಗಿದೆಯೇ ಇಲ್ಲವೇ, ಅದಕ್ಕೆ ಹಾಕುವಂತಹ ಬತ್ತಿ, ಅದಕ್ಕೆ ಬಳಸುವಂತಹ ಎಣ್ಣೆ ಇತ್ಯಾದಿಗಳ ಬಗ್ಗೆ ವಿವರಗಳನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ತಾ, ಇನ್ನು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ತಮಗೆಲ್ಲರಿಗೂ ಕೂಡ ಈ ದಿನ ಶುಭ ದಿನವಾಗಲಿ ಅಂತ ಹೇಳಿ ಹಾರೈಸ್ತೇನೆ.